ಇಲ್ಲಿ ಸೇರಿರೋ ಎಲ್ಲ ಹಿರಿಯರಿಗೂ ಗಣ್ಯರಿಗೂ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ನಮಸ್ಕಾರ ಇವತ್ತು ದೊಡ್ಡ ದೊಡ್ಡ ನಾಯಕರುಗಳು ಮುಂದೆ ಇದ್ದಾಗ ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ಆಮೇಲೆ ಇನ್ನೊಂದು ಏನಂದ್ರೆ ಎಲ್ಲರೂ ಒಂದು ಕಥೆ ಬರೀಬೇಕಾದ್ರೆ ಶ್ರೀ ಬರೀತಾರೆ ಇಲ್ಲ ಓಂ ಬರೀತಾರೆ ಅಥವಾ ಅವರ ಮನೆ ದೇವರು ಬರೀತಾರೆ ಆದ್ರೆ ನಾನು ಮತ್ತೆ ನಮ್ಮ ನಿರ್ಮಾಪಕರು ಫಸ್ಟ್ GOD ಅಂತ ಬರ್ದ್ವಿ ಗಾಡ್ ಒಂದು ಲೈನ್ ಹಾಕಿದ್ವಿ ಏನಕ್ಕೆ ಹಿಂಗ್ ಬರ್ದ್ರಿ ಅಂದ್ರು ಅದನ್ನ ಉಲ್ಟಾ ಮಾಡಿದ್ವಿ ಅದೇ ಡಾಗ್ ಮೇಲ್ಗಡೆ ಗಾಡ್ ಕೆಳಗಡೆ ಡಾಗ್ ಯಾಕೆಂದ್ರೆ ನನ್ನ ಕಥೆಗೆ ನನ್ನ ಮೊದಲನೇ ಜೀವನಕ್ಕೆ ಆತನೇ ಇಲ್ಲ ಹಾಗೆ ನನ್ನ ಜೊತೆ ಕೆಲಸ ಮಾಡಿರುವ ಎಲ್ಲಾ ಕಲಾವಿದರಿಗೂ ತಂತ್ರಜ್ಞರಿಗೂ ನಾನು ಮನಸಾರಿ ನಮಸ್ಕಾರ ಹೇಳ್ತೀನಿ ನಮ್ಮ ನಾಣಿ ಸರ್ ಜೊತೆ ಸಾಕಷ್ಟು ಸಿನಿಮಾಗಳು ವರ್ಕ್ ಮಾಡಿದೆ ಸಾಕಷ್ಟು ವರ್ಕ್ ಮಾಡಿದೆ ಸರ್ ಡೌ ಮಾಸ್ಟರ್ ಅಂತ ಯಾರಪ್ಪ ನೀನಾ ನಾನು ಅಂತರು ಅವಾಗ ಅಂತ ಇಲ್ಲ ಸರ್ ಯಾರು ನೋಡಬೇಕು ಅವರಿಗೆ ಅಂತ ಹೇಳಿದ್ದೆ ಅದೇ ರೀತಿ ಸಿನಿಮಾ ಶುರುವಾಯಿತು ಸಾಕಷ್ಟು ಕಲಾವಿದರು ತಂತ್ರಜ್ಞರು ಕೆಲಸ ಮಾಡ್ಕೊಟ್ರು ಅವರನ್ನ ಒಂದು ಚಿಕ್ಕದಾಗಿ ಪರಿಚಯ ಮಾಡಿಸ್ಕೊಳ್ಬೇಕಣ್ಣ ದಯವಿಟ್ಟು ನಾನು ಕರಿಬೇಕು ಅಂತ ಅನ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿವರೆಗೂ ಸಿನಿಮಾ ಶುರು ಮಾಡಿದಾಗಿಂದ ಹಿಡಿದು ಇಲ್ಲಿವರೆಗೂ ನನ್ನ ಜೊತೆ ಹೆಗಲು ಕೊಟ್ಟವರು ಒಂದು ಇಬ್ಬರು ಸರ್ ಇವರು ನಮ್ಮ ಸಿನಿಮಾದಲ್ಲಿ ಸಾಕಷ್ಟು ಕೆಲಸ ಮಾಡಿದ ಮ್ಯಾನೇಜರ್ ಶಶಿ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ದಯಾನಂದ ಅಂತ ಈ ಹುಡುಗ ಸೌಂದರ್ಯ ದೇವತೆ ದಯಾನಂದ ಅಂತ ಇವರು ಇಡೀ ಸಿನಿಮಾ ನನ್ನ ಜೊತೆಯಲ್ಲಿ ಹೆಗಲು ಕೊಟ್ಟು ನಿಂತವನು ಎಷ್ಟೋ ಸಲ ಪೆಟ್ರೋಲ್ ಇಲ್ಲದಾಗಲೂ ಕೂಡ ಕಾಸು ಕೊಟ್ಟು ಪೆಟ್ರೋಲ್ ಹಾಕ್ತದ ಹುಡುಗ ನಾನು ಡೈರೆಕ್ಟರ್ ಅವ್ನು ಅಸಿಸ್ಟೆಂಟ್ ಡೈರೆಕ್ಟರ್ ನಂಗೆ ಸಹಾಯ ಮಾಡಿದವನು ಅದಾದ್ಮೇಲೆ ನಮ್ಮ ಚಂದು ಸುಮಾರು 8-9 ಸಿನಿಮಾಗಳು ವರ್ಕ್ ಮಾಡಿದ್ವಿ ಇವನು ಚುರುಗುಲ್ ಪಾಂಡೆ ಅಂತ ಇವನು ಇಟ್ಕೊಂಡೇ ಹಾಡು ಬರೆದಿತ್ತು ಅದಾದ್ಮೇಲೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡುವಂತ ಒಬ್ಬ DOP ನಮ್ಮ ಕಿರಣ್ ಒಂದು 2-3 ಸಲ ಗಲಾಟೆ ಕೂಡ ಆಗಿತ್ತಣ್ಣ ಯಾಕೆಂದ್ರೆ ನಾಯಿ ಹೆಣ್ಣು ನೋಡಕ್ಕೆ ಹೋಗಿದ್ವಿ ನಾವು ಅಲ್ಲಿ ನಮ್ಮ ಡಾ ಕುಂತ್ರು ಹೆಣ್ಣು ನಾಯಿ ಓಡೋಗ್ತಿತ್ತು ಇವರು ಎಷ್ಟು ಸಲ ಫೋಕಸ್ ಮಾಡೋದಪ್ಪ ಅಂತ ಬೇಡ ಅಂತರು ಇಲ್ಲ ಹೆಣ್ಣು ನೋಡಲೇಬೇಕು ನಾವು ತಾಂಬೂಲ ತಟ್ಟೆ ತಗೋ ಹೋಗ್ತೀವಲ್ಲ ಹಂಗೆ ಹೆಣ್ಣು ಬೇಕು ಬಟ್ ಟ್ರಾಕಿ ಆರಾಮಾಗಿರೋನು ಹೆಣ್ಣು ಎಲ್ಲ ಓಡೋಗ್ಬಿಡ್ತಿತ್ತು ಮತ್ತೆ ಅದಕ್ಕೆ ಬೆಣ್ಣೆ ಬಿಸ್ಕೆಟು ಮೊಟ್ಟೆ ಎಲ್ಲ ಹಿಟ್ಟು ಜೋಡಿ ಮಾಡ್ತಿದ್ವಿ ಆ ಟೈಮಲ್ಲಿ ಟೇಕ್ ಹೆಂಗೋ ದೇವ್ರದಿಂದ ತುಂಬ ಚೆನ್ನಾಗಿ ಬಂದಿದೆ ಅಂತ ಒಂದು ಚಿತ್ರತಂಡದ ನಂಬಿಕೆ ಅಣ್ಣ ನಿಮ್ಮೆಲ್ಲರ ಆಶೀರ್ವಾದ ಬೇಕು